ಆರು ತಿಂಗಳ ನಂತರ ಮಕ್ಕಳ ಆಹಾರ ಕ್ರಮ ಹೀಗಿರಲಿ. ಯಾವುದನ್ನು ಕೊಡಬೇಕು? ಪ್ರತಿದಿನ 2-3 ಚಮಚ ಹಣ್ಣಿನ ರಸ ನೀಡಿ. ಹಾಲನ್ನು ಹೆಚ್ಚು ಕುಡಿಸಿರಿ. ರಾಗಿ ದವಸ ಧಾನ್ಯಗಳಿಂದ ಪುಡಿ ಮಾಡಿದ ಹಿಟ್ಟನ್ನು ಮಾಡಿ ತಿನ್ನಿಸಿದರೆ ಶಕ್ತಿ ಬರುತ್ತದೆ. ಆಗಾಗ ನೀರು ಕುಡಿಸುವುದನ್ನು ಮರೆಯಬೇಡಿ. ಅಪರೂಪಕ್ಕೊಮ್ಮೆ ಬಿಸ್ಕೆಟ್ ನೀಡಿರಿ. ಖಾರ, ಉಪ್ಪು, ಹುಳಿ ಮತ್ತು ಸಿಹಿಯ ರುಚಿಯನ್ನು ವಾರಕ್ಕೆ ಒಮ್ಮೆಯಾದರೂ ನೀಡಿ. ಯಾವುದು ಬೇಡ? ಚಾಕ್ಲೇಟನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಮೀನು, ಮಾಂಸ ಮತ್ತು ಮೊಟ್ಟೆಯನ್ನು ತಿನ್ನಿಸಬೇಡಿ. ಕರಿದ ಎಣ್ಣೆಯ ಪದಾರ್ಥಗಳನ್ನು ತಿನ್ನಿಸಬೇಡಿ. ಅತಿ ತಂಪಾದ, ಅತಿ ಬಿಸಿಯಾದ ಆಹಾರವನ್ನು ನೀಡಬೇಡಿ, ಯಾಕೆಂದರೆ ಇದು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಕಾಫಿ, ಟೀ ಸೇವನೆಯ ಅಭ್ಯಾಸವನ್ನು ಮಾಡಿಸಬೇಡಿರಿ. ತರಕಾರಿಗಳ ಅಧಿಕ ಸೇವನೆ ಬೇಡ, ಏಕೆಂದರೆ ಸಣ್ಣ ಮಕ್ಕಳಿಗೆ ಅಗಿಯಲು ಹಲ್ಲುಗಳಿರುವುದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.